ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಈಗ ಆಲ್ರೆಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ದಟ್ ಈಸ್ KEA M.Pharm 2023 PGCET ರಿಸಲ್ಟ್ಸ್ನ ಅನೌನ್ಸ್ ಮಾಡಿದೆ. ಅವರು ಮತ್ತೊಂದು ನೋಟಿಫಿಕೇಶನ್ಸ್ ಕೂಡ ಬಿಟ್ಟಿದ್ದಾರೆ. ಸೊ ಆ ನೋಟಿಫಿಕೇಶನ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಸೊ ದಿನಾಂಕ 26/01/2024 M.Pharm ಫಲಿತಾಂಶ ಪ್ರಕಟಣೆ, ಆಪ್ಷನ್ ಎಂಟ್ರಿ ಸ್ಲಿಪ್ ಡೌನ್ಲೋಡ್, ಸೀಟು ಹಂಚಿಕೆ. M.Pharm ಕೋರ್ಸುಗಳ ಪ್ರವೇಶಾತಿಗೆ PGCET ಪರೀಕ್ಷೆಯ ಫಲಿತಾಂಶವನ್ನು 26/01/2024 ಪ್ರಕಟಿಸಲಾಗಿದೆ. ಅಭ್ಯರ್ಥಿಗಳು ದಿನಾಂಕ 29/01/2024 ಸಂಜೆ 6ರಿಂದ ಆಪ್ಷನ್ ಎಂಟ್ರಿ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಸೂಚಿಸಿದೆ. ನಂತರ ಆಪ್ಷನ್ಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಬಹುದಾಗಿದೆ. ವೇಳಾಪಟ್ಟಿ ಈ ಕೆಳಗಿನಂತಿರುತ್ತದೆ. ಮೊದಲನೇದು ಆಪ್ಷನ್ ಎಂಟ್ರಿ ಸ್ಲಿಪ್ ಡೌನ್ಲೋಡ್ 29/01/2024 ಸಂಜೆ 6ರ ನಂತರ. ಎರಡನೇದು ಬಂದು ಆಪ್ಷನ್ ಎಂಟ್ರಿ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವುದು 2/01/2024 ಮಧ್ಯಾಹ್ನ 7 ಗಂಟೆಯಿಂದ 1/12/2024 ಬೆಳಿಗ್ಗೆ 11 ಗಂಟೆಯವರೆಗೆ. ಸೊ ನೆಕ್ಸ್ಟ್ ಬಂದು ಮೂರನೇದು ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ಅಣಕು ಸೀಟು ಹಂಚಿಕೆಯ ಫಲಿತಾಂಶ 01/02/2024 ಸಂಜೆ 6ರ ನಂತರ. ಸೊ ನೆಕ್ಸ್ಟ್ ಬಂದು ಫೋರ್ತ್ ಒನ್ ಪ್ರಾವಿಷನ್ ಟು ಚೇಂಜ್ ದ ಆಪ್ಷನ್, ಇಚ್ಛೆ ಅಥವಾ ಆಯ್ಕೆಗಳ ಬದಲಾವಣೆ 01/02/2024 ಸಂಜೆ 6ರಿಂದ 03/02/2024 ಫೆಬ್ರವರಿ 2024 ಬೆಳಿಗ್ಗೆ 11ರವರೆಗೆ. ಸೊ ನೆಕ್ಸ್ಟ್ ಬಂದು ಐದನೇದು ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ದಟ್ ಈಸ್ ಸೀಟು ಹಂಚಿಕೆಯ ಫಲಿತಾಂಶ 3/02/2024 ಸಂಜೆ 6ರ ನಂತರ. ಇದೇನು ಅಂದರೆ ಯಾವ ಸೀಟು ಯಾವ ಕಾಲೇಜಲ್ಲಿ ಯಾರಿಗೆ ಸಿಕ್ತು ಅಂತ ರಿಯಲ್ ಆಗಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ನಾವು ಈ ನೋಟಿಫಿಕೇಶನ್ ನೋಡ್ಬೋದು. ಮೇನ್ ಆಗಿ KEA ಅವರು, ದಟ್ ಈಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, M.Pharm PGCET 2023 ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದು ಏನಂತ ಡೀಟೇಲ್ಸ್ ಅಂತಂದ್ರೆ ಮೇನ್ ಆಗಿ ರಿಸಲ್ಟ್ಸು, ಫಲಿತಾಂಶ ಪ್ರಕಟಣೆ, ಮತ್ತೆ ಆಪ್ಷನ್ ಎಂಟ್ರಿ ಸ್ಲಿಪ್ ಡೌನ್ಲೋಡು, ಮತ್ತೆ ಸೀಟ್ ಅಲಾಟ್ಮೆಂಟು. ಅದು ಹೆಂಗೆ ಏನು ಅಂದ್ರೆ ಸೀಟು ಹಂಚಿಕೆ. ಸೊ ಈ ತರ ಕೊಟ್ಟಿದ್ದಾರೆ. ಸೊ ಇದೇನು ಅಂತಂದ್ರೆ 2022 M.Pharmacy ಮತ್ತೆ ಫಾರ್ಮ್ ಡಿಗೆ ಎಕ್ಸಾಮ್ ಎಲ್ಲ ಆಗ್ದು ವೆರಿಫಿಕೇಶನ್ ಎಲ್ಲ ಆಗಿ ಸೀಟ್ ಅಲಾಟ್ಮೆಂಟ್ಗೆ ಆಫ್ಲೈನ್ ಅಲ್ಲಿ ನಡೀತಿತ್ತು. ಅದು ಹೆಂಗೆ ಅಂತಂದ್ರೆ KEA ಆಫೀಸ್ ಹತ್ರ ಮಲ್ಲೇಶ್ವರಂ 18 ಕ್ರಾಸ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಅಲ್ಲಿ ಹೋಗ್ಬೇಕಿತ್ತು. ರ್ಯಾಂಕ್ ಬಂದಿರೋರು ಅಥವಾ ರ್ಯಾಂಕ್ ಬರ್ತಿದ್ರು ಎಲ್ಲ ಸ್ಟೂಡೆಂಟ್ಸು ರ್ಯಾಂಕ್ ವೈಸ್ ಕರೆದು ಅವರಿಗೆ 1 by 1 ಸೀಟ್ ಅಲಾಟ್ಮೆಂಟ್ ಆಗೋದು ಬೇಸ್ಡ್ ಆನ್ ಅದರ್ ಫ್ಯಾಕ್ಟರ್ಸ್ ಲೈಕ್ ಕ್ಯಾಸ್ಟು, ಇನ್ಕಮ್ಮು, ರ್ಯಾಂಕು, ಈ ತರ ಎಷ್ಟೊಂದು ಫ್ಯಾಕ್ಟರ್ ಮೇಲೆ ರ್ಯಾಂಕ್ ಎಲ್ಲ ಅನೌನ್ಸ್ ಮಾಡಿದ್ರು. ಆ ರ್ಯಾಂಕ್ ವೈಸ್ ಕರೆದು ಸೀಟ್ ಅಲಾಟ್ಮೆಂಟ್ ಮಾಡ್ತಿದ್ರು 2022. ಬಟ್ ಮೋಸ್ಟ್ಲಿ ಈ ವರ್ಷದಿಂದ, ಅದೇ 2023 CET ಎಕ್ಸಾಮಿಂದ, ಮೇ ಬಿ ಆನ್ಲೈನ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಇದೆ ಅನ್ಸುತ್ತೆ. ಆದ್ದರಿಂದ ಅವರು ಮೇನ್ ಆಗಿ ಫಲಿತಾಂಶ ಪ್ರಕಟಣೆ, ಆಪ್ಷನ್ ಎಂಟ್ರಿ ಸ್ಲಿಪ್, ಮತ್ತೆ ಸೀಟು ಹಂಚಿಕೆ ಇದ್ರ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಇದೇ PDF ಅಲ್ಲಿ ಶೆಡ್ಯೂಲ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಮೋಸ್ಟ್ಲಿ ಈ ವರ್ಷದಿಂದ ಆನ್ಲೈನ್ ಅಲ್ಲೇ ಸೀಟ್ ಅಲಾಟ್ಮೆಂಟ್ ಇರುತ್ತೆ. 2022 ಸೀಟ್ ಅಲಾಟ್ಮೆಂಟ್ ಯಾವ ತರ ಇತ್ತು ಅಂತ ಮತ್ತೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ವಿಡಿಯೋ ಮಾಡಾಕ್ತೀನಿ, ಎಲ್ಲ ನೋಡಿ. ಸೊ ಇದು ಮೇನ್ ಆಗಿ ಏನೇನಿದೆ ಅಂತಂದ್ರೆ ಇದರಲ್ಲಿ ಆಗ್ಲೇ ಹೇಳ್ದಂಗೆ ಫಲಿತಾಂಶ ಪ್ರಕಟಣೆ, ಆಲ್ರೆಡಿ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಆಪ್ಷನ್ ಎಂಟ್ರಿ ಸ್ಲಿಪ್ ಡೌನ್ಲೋಡ್. ಸೊ ಆಪ್ಷನ್ ಎಂಟ್ರಿ ಸ್ಲಿಪ್ ಡೌನ್ಲೋಡ್ ಯಾವಾಗಿಂದ ಮಾಡ್ಬೋದು ಅಂದ್ರೆ, ದಟ್ ಈಸ್ 29/01/2024 ಯಾವತ್ತು ಅಂದ್ರೆ ಸೋಮವಾರ ಸಂಜೆ 6 ಗಂಟೆ ನಂತರ. ಸಂಜೆ 6 ಗಂಟೆ ಆದ್ಮೇಲೆ ಆಪ್ಷನ್ ಎಂಟ್ರಿ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೋಬಹುದು ಎಲ್ಲರು. ಅದು ಏನ್ ಹೆಂಗೆ ಅಂತಂದ್ರೆ, ನೀವು ವೆಬ್ಸೈಟಿಗೆ ನಿಮ್ಮ
ಐಡಿ ಮತ್ತೆ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಿ ಕೆಎ ವೆಬ್ಸೈಟ್ ಅಲ್ಲಿ ನಿಮ್ದು ಎಕ್ಸಾಮಿನೇಷನ್ಗೆ ಹಾಲ್ ಟಿಕೆಟ್ ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಲ್ಲ ಡೀಟೇಲ್ಸ್ ಇರುತ್ತಲ್ಲ, ಅದು ಐಡಿ ಮತ್ತೆ ಪಾಸ್ವರ್ಡ್ನ ಲಾಗಿನ್ ಮಾಡಿಕೊಂಡು ಅಲ್ಲೇ ಬರುತ್ತೆ ಅನ್ಕೋತೀನಿ. ಅಲ್ಲೇ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಆಪ್ಷನ್ ಎಂಟ್ರಿ ಸ್ಲಿಪ್ಪು, ಅಥವಾ ಕೆಎದವರೇ ಒಂದು ಹೊಸ ಲಿಂಕ್ ಬಿಡ್ತಾರೆ ಆಪ್ಷನ್ ಎಂಟ್ರಿ ಸ್ಲಿಪ್ ಡೌನ್ಲೋಡ್ ಮಾಡೋಕ್ಕೆ. ಸೊ ವೆಯ್ಟ್ ಮಾಡಬೇಕು 29th ವರೆಗೂ. ಸೊ ನೆಕ್ಸ್ಟ್ ಇದಾದ್ಮೇಲೆ ಏನು ಅಂತಂದ್ರೆ ಎರಡನೇದು ಸ್ಟೆಪ್ ಏನು ಅಂತಂದ್ರೆ ಆಪ್ಷನ್ ಎಂಟ್ರಿ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವುದು. ಸೊ ಇದೇನು ಅಂತಂದ್ರೆ ಈಗ ಆಫ್ಲೈನ್ ಆದ್ರೆ ಏನು ಅಂತ ಮತ್ತೊಂದು ವಿಡಿಯೋ ಮಾಡಿ ಮಾಡಿ ಹೇಳ್ಕೊಡ್ತೀನಿ. ಬಟ್ ಆನ್ಲೈನ್ ಅಲ್ಲಿ ಮೋಸ್ಟ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಯಾವ ತರ ಅಂತ, ಯಾವ ತರ ಆಪ್ಷನ್ಸ್ ಎಂಟ್ರಿ ಮಾಡಬೇಕು, ಮತ್ತೆ ಸೀಟ್ ಅಲಾಟ್ಮೆಂಟ್ ಯಾವ ತರ ಆಗುತ್ತೆ ಆನ್ಲೈನ್ ಅಲ್ಲಿ, ಈ ತರ ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್. ಬೇಕಿದ್ರೆ ಅದೊಂದು ಕೂಡ ವಿಡಿಯೋ ಮಾಡ್ತೀನಿ, ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರಿ. ಸೊ ಹೆಂಗೆ ಅಂತಂದ್ರೆ ಆಪ್ಷನ್ ಎಂಟ್ರಿ ನಿಮ್ಗೆ ಯಾವ್ಯಾವ ಕಾಲೇಜ್ ಬೇಕು ಅಂತ ನೀವು ಲಿಸ್ಟ್ ಮಾಡಿ ಹಾಕಿರ್ಬೇಕು, ಆಪ್ಷನ್ ಎಂಟ್ರಿ ಮಾಡಿರ್ಬೇಕು. ಸೊ ಮೋಸ್ಟ್ಲಿ ಆಪ್ಷನ್ ಎಂಟ್ರಿ ಡೈರೆಕ್ಟ್ ಆಗಿ ಕಾಲೇಜ್ ನೇಮ್ ಹೆಸರು ಹಾಕಂಗಿರಲ್ಲ, ಮೋಸ್ಟ್ಲಿ ಏನು ಅಂತಂದ್ರೆ ಕಾಲೇಜ್ ಕೋಡ್ಗಳು ನೆನಪ ಇಟ್ಕೊಂಡು, ಕಾಲೇಜ್ ಕೋಡ್ಗಳ ಬಗ್ಗೆ ನೆನ್ಪಿಟ್ಕೊಂಡು ಕಾಲೇಜ್ ಕೋಡ್ನ ಎಂಟ್ರಿ ಮಾಡಬೇಕು. ಸೊ ಅದು ಇನ್ನೊಂದು ಎರಡು ಮೂರು ದಿನದಲ್ಲಿ ಎಲ್ಲ ಕೆಎದವರು ಬಿಡ್ತಾರೆ ಅವಾಗ ಗೊತ್ತಾಗುತ್ತೆ. ಸೊ ಆಪ್ಷನ್ ಎಂಟ್ರಿ ಸ್ಟೆಪ್ ಏನು ಅಂತಂದ್ರೆ ಈಗ ಮಿನಿಮಮ್ ನಿಮ್ಗೆ ಒಂದು 10 ಕಾಲೇಜ್ ಇಷ್ಟ ಅಂತಂದ್ರೆ ಯಾವ್ದು ಫಸ್ಟ್ ಕಾಲೇಜ್ ಸಿಗ್ಬೇಕು ಆ ಸೀಕ್ವೆನ್ಸ್ ಅಲ್ಲಿ ಒನ್ ಬೈ ಒನ್ ಈ ತರ ಆಗ್ತಾ ಹೋಗ್ಬೇಕು. ಬಟ್ ಅದು ಹೆಂಗೆ ಅಂತಂದ್ರೆ ಲಾಸ್ಟ್ ಅಲ್ಲಿ ನಿಮ್ಮ ರ್ಯಾಂಕಿಗೆ ಯಾವ್ದು ಸೂಟ್ ಆಗುತ್ತೆ ಆ ಕಾಲೇಜ್ ನಿಮ್ಗೆ ಅಲಾಟ್ ಆಗುತ್ತೆ. ಸೊ ಆಪ್ಷನ್ ಎಂಟ್ರಿ ಸ್ಟೆಪ್ ಯಾವಾಗಿಂದ ಅಂತಂದ್ರೆ 30 ಜನವರಿ 2024 ಮಧ್ಯಾಹ್ನ, ಅದು 30 ಅಂದ್ರೆ ಮಂಗಳವಾರ ಮಧ್ಯಾಹ್ನ 2ರಿಂದ, ಮಂಗಳವಾರ ಮಧ್ಯಾಹ್ನ 2 ಗಂಟೆಯಿಂದ ಆಪ್ಷನ್ ಎಂಟ್ರಿನ ನೀವು ಮಾಡ್ಬೋದು. ಸೊ ಇದು ಎಲ್ಲಿವರೆಗೆ ಟೈಮ್ ಇದೆ ಅಂತಂದ್ರೆ 30 ಮಧ್ಯಾಹ್ನ 2 ಗಂಟೆಯಿಂದ 31 ಇದೆ, ಜೊತೆಗೆ 1ನೇ ತಾರೀಕು ಫೆಬ್ರವರಿ ಬೆಳಿಗ್ಗೆ 11 ಗಂಟೆವರೆಗೂ ಈ ಟೈಮ್ ಇದೆ ಆಪ್ಷನ್ ಎಂಟ್ರಿ ಮಾಡಕ್ಕೆ. ಸೊ ಅದಾದ್ಮೇಲೆ ಕೂಡ ಆಪ್ಷನ್ ಎಂಟ್ರಿ ಮಾಡಕ್ಕೆ ಪರ್ಮಿಷನ್ ಇರಲ್ಲ ಅಥವಾ ಸ್ಟಾಪ್ ಆಗ್ಬೋದು. ಸೊ ಆದಷ್ಟು ಬೇಗ 30th ಇಂದ ಫಸ್ಟ್ ಒಳಗಡೆ ಅಷ್ಟಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋದು ಒಳ್ಳೇದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಮಾಕ್ ಸೀಟ್ ಅಲಾಟ್ಮೆಂಟ್. ಇದು ಏನು ಅಂತಂದ್ರೆ ಅಣಕು ಸೀಟು ಹಂಚಿಕೆಯ ಫಲಿತಾಂಶ. ಇದರಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ಅವರು ಮೆನ್ಷನ್ ಮಾಡ್ತಾರೆ, ಅನ್ನೋದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಬಟ್ ಇದು ಒರಿಜಿನಲ್ ಅಲ್ಲ, ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ಅವರು ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ನ ಬಿಡ್ತಾರೆ. ಸೊ ಅದು ಯಾವತ್ತು ಅಂತಂದ್ರೆ 1ನೇ ತಾರೀಕು ಫೆಬ್ರವರಿ 2024 ಸಂಜೆ 6 ಗಂಟೆ ಆದ್ಮೇಲೆ ಬಿಡ್ತಾರೆ ಇದನ್ನ. ಸೊ ಇದು ಮೂರನೇದು ಅಣಕು ಮಾಕ್ ಸೀಟ್ ಫಲಿತಾಂಶ, ಅದು ಒರಿಜಿನಲ್ ಅಲ್ಲ, ಮತ್ತೆ ಹೇಳ್ತಿದ್ದೀನಿ, ಅದು ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ಅಷ್ಟೇ. ಸೊ ಅದು ಆ ಸೀಟ್ ಒರಿಜಿನಲ್ ಅಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು 4th ಸ್ಟೆಪ್, ಪ್ರಾವಿಷನ್ ಟು ಚೇಂಜ್ ದ ಆಪ್ಷನ್. ಇದು ಅಣಕು ಸೀಟು ಹಂಚಿಕೆ ಫಲಿತಾಂಶ ಆದ್ಮೇಲೆ ಮತ್ತೊಂದು ಚಾನ್ಸ್ ಕೊಡ್ತಾರೆ, ಯಾಕಂದ್ರೆ ನೀವು ಆಲ್ರೆಡಿ ಆಪ್ಷನ್ಸ್ ಎಂಟ್ರಿ ಮಾಡಿರ್ತೀರ 30ನೇ ತಾರೀಕು, ಅದಾದ್ಮೇಲೆ ಮಾಕ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ನಿಮ್ಗೆ ಈ ಕಾಲೇಜ್ ಸಿಗ್ಬೋದು ಈ ಕಾಲೇಜ್ ಸಿಗುತ್ತೆ ಈ ತರ ಸುಮ್ಮನೆ ಅಣಕು ಸೀಟ್ ಹಂಚಿಕೆ ಆಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಮತ್ತೆ 1ನೇ ತಾರೀಕು ಸಂಜೆ 6 ಗಂಟೆಯಿಂದ ನಿಮ್ಗೆ ಆಪ್ಷನ್ಸ್ ಕೊಡ್ತಾರೆ. ನಿಮ್ಗೆ ಏನಾರ ಮೈಂಡ್ ಸೆಟ್ ಚೇಂಜ್ ಆಗಿದ್ರೆ ಅಥವಾ ನಿಮ್ಗೆ ಕಾಲೇಜ್ ಬೇಡ ಅನ್ಸಿದ್ರೆ ಆಲ್ರೆಡಿ ಹಾಕಿರೋ ಕಾಲೇಜು, ಸೊ ಅಥವಾ ನಿಮ್ಗೆ ಆ ತರ ಮಿಸ್ ಆಗಿ ಹಾಕ್ಬಿಟ್ಟಿದ್ರೆ, ಸೊ ಈ ತರ ಪರ್ಮಿಷನ್ ಇರೋದ್ರಿಂದ ಅವರು ನಿಮ್ಗೆ ಮತ್ತೊಂದು ಅವಕಾಶ ಕೊಡ್ತಾರೆ. ಏನಂತಂದ್ರೆ ಆ ಲಿಸ್ಟ್ ನ ಚೇಂಜ್ ಮಾಡ್ಕೋಬಹುದು ಅಥವಾ ಎಡಿಟ್ ಮಾಡ್ಬೋದು ಆ ಲಿಸ್ಟ್ ನ. ಸೊ ಆಪ್ಷನ್ ಎಂಟ್ರಿ ಲಿಸ್ಟ್ ನ ಎಡಿಟ್ ಮಾಡಕ್ಕೆ ಅವರು 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕಿಂದ ಸಂಜೆ 6 ಗಂಟೆಯಿಂದ 3 ಗಂಟೆ ಏನೋ ಎಷ್ಟು ಅಂದ್ರೆ 3 ಗಂಟೆ ಅಲ್ಲ, ಫೆಬ್ರವರಿ 3ನೇ ತಾರೀಕು ಬೆಳಿಗ್ಗೆ 11 ಗಂಟೆ ಅವ್ರು ನಿಮ್ಗೆ ಪರ್ಮಿಷನ್ ಕೊಡ್ತಾರೆ ಮತ್ತೆ ಚೇಂಜ್ ಮಾಡಕ್ಕೆ ಆಪ್ಷನ್. ಸೊ ಇದೆಲ್ಲ ಆದ್ಮೇಲೆ ಅವರು ಲಾಕ್ ಮಾಡ್ತಾರೆ 3ನೇ ತಾರೀಕು ಫೆಬ್ರವರಿ 2024 11 ಗಂಟೆ ಆದ್ಮೇಲೆ ನೀವು ಚೇಂಜ್ ಮಾಡಕ್ ಆಗಲ್ಲ, ಜಸ್ಟ್ ಲಾಕ್ ಮಾಡ್ತಾರೆ. ಸೊ ಇದಾದ್ಮೇಲೆ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ಇದು 5ನೇ ಸ್ಟೆಪ್ಪು. ಇದೇನು ಅಂತಂದ್ರೆ ಸೀಟ್ ಹಂಚಿಕೆ ಫಲಿತಾಂಶ, ಇದು ನಿಜವಾದ ಸ್ಟೆಪ್ಪು. ಈ ಸ್ಟೆಪ್ ಅಲ್ಲಿ ನಿಮ್ಗೆ ನೀವು ಯಾವ ತರ ಎಂಟ್ರಿ ಮಾಡಿರ್ತೀರಾ, ನಿಮ್ ಯಾವ ತರ ರ್ಯಾಂಕ್ ಇರುತ್ತೆ ನಿಮಗೆ, ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಆ ಕಾಲೇಜ್ನ ಆ ಕಾಲೇಜ್ನ ನಿಮ್ಗೆ ಸೀಟ್ ಅಲಾಟ್ ಮಾಡ್ತಾರೆ. ಸೊ ಅದು 3ನೇ ತಾರೀಕು ಫೆಬ್ರವರಿ 2024 ಸಂಜೆ 6 ಗಂಟೆ ನಂತರ ನೀವು ನೋಡ್ಬೋದು ಯಾವ ಕಾಲೇಜ್ ಅಲಾಟ್ ಆಗಿದೆ ನಿಮಗೆ ಅಂತ. ಸೊ
ಇದು ನಿಜವಾದ ಸ್ಟೆಪ್ಪು. ಈ ಕಾಲೇಜ್ ಈ ಸ್ಟೆಪ್ ಅಲ್ಲಿ ಆಗಿದ್ದು ಸೀಟ್ ಅಲಾಟ್ಮೆಂಟೇ ಫೈನಲ್ಲು, ಆ ಕಾಲೇಜ್ನಲ್ಲೇ ನೀವು ಸೇರ್ಕೋಬೇಕು ಆಲ್ಮೋಸ್ಟು. ಸೊ ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ಸೇಮ್ ಇದೇ ರೀತಿ ಇರುತ್ತೆ ಬಿ ಫಾರ್ಮಸಿ ಸೇರ್ಕೊಳ್ಬೇಕಾದ್ರೆ. ಸೊ ಬಟ್ ಅದರಲ್ಲಿ ರೌಂಡ್ ಒನ್, ರೌಂಡ್ ಟು, ರೌಂಡ್ ತ್ರೀ ಈ ಥರ ಎಲ್ಲ ಇತ್ತು. ಬಟ್ ಈ ಎಂ ಫಾರ್ಮಸಿ ರೌಂಡ್ ಒನ್, ರೌಂಡ್ ಟು, ರೌಂಡ್ ತ್ರೀ ಐತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ KA ಮೇಲೆ ಡಿಪೆಂಡ್, ಅವ್ರು ಹೆಂಗ್ ಬೇಕಾದ್ರೆ ಮೈಂಡ್ ಸೆಟ್ ಮಾಡ್ಬೋದು ಅಥವಾ ಹೊಸ ಹೊಸ ನ್ಯೂ ಐಡಿಯಾಸ್ ತರ್ಬೋದು. ಸೊ ಆದಷ್ಟು ನೀಟಾಗಿ ಯಾವ್ದ್ಯಾವ್ದು ಬೇಕು ಲಿಸ್ಟ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಕಾಲೇಜ್ಗಳು, ಕಾಲೇಜ್ ಯಾವ್ದ್ಯಾವ್ದು ನಿಮ್ಗೆ ಇಷ್ಟ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಯಾವ ಕಾಲೇಜ್ ಫಸ್ಟ್ ಕೊಡ್ಬೇಕು, ಸೆಕೆಂಡ್ ಕೊಡ್ಬೇಕು, ಈ ತರ ಲಿಸ್ಟ್ ಮಾಡ್ಕೊಳ್ಳಿ. ಅದಲ್ಲದೆ ಕಾಲೇಜ್ ಕೋಡ್ಗಳು ಕೂಡ ಲಿಸ್ಟ್ ಮಾಡ್ಕೊಳ್ಳಿ. ಮೇನ್ ಆಗಿ ಕಾಲೇಜ್ ಕೋಡೇ ಕೊಡೋದಿರುತ್ತೆ ಆಲ್ಮೋಸ್ಟ್ ಕಾಲೇಜ್ ನೇಮ್ಗಿಂತ. ಸೊ ಕಾಲೇಜ್ ನೇಮ್, ಕಾಲೇಜ್ ಕೋಡ್ ಕೂಡ ಮಿಸ್ ಮಾಡ್ಕೊಕ್ ಹೋಗ್ಬೇಡಿ, ಮತ್ತೆ ಯಾವ್ದೋ ಕೊಡಕ್ ಹೋಗಿ ಯಾವ್ದೋ ಕೊಡ್ಬೇಡಿ. ಸೊ ನೀಟಾಗಿ ಕಾಲೇಜ್ ಹೆಸರು, ಕಾಲೇಜ್ ಕೋಡ್ ನ ಒಂದ್ ಕಡೆ ಬರೆದಿಟ್ಕೊಳ್ಳಿ ಯಾವ್ದು ಬೇಕು ಅಂತ. ಸೊ ಮತ್ತೊಂದ್ ಏನು ಅಂತಂದ್ರೆ, ಯಾವ್ದೇ ಯಾವ ಡಿಪಾರ್ಟ್ಮೆಂಟ್ ತಗೋಬೇಕು ಅಂತ ಮೊದಲು ಡಿಸೈಡ್ ಮಾಡ್ಕೊಳ್ಳಿ. ಎಷ್ಟೊಂದ್ ಜನಕ್ಕೆ ಸೋಟಿಕ್ಸ್ ತಗೋಬೇಕಾ, ಕಾಲೇಜಿ ತಗೋಬೇಕಾ, ಕೆಮಿಸ್ಟ್ರಿ ತಗೋಬೇಕಾ, ಈ ತರ ಮೈಂಡ್ ಸೆಟ್ ಇರುತ್ತೆ. ಮತ್ತೆ ಇನ್ನೇನು ಅಂತಂದ್ರೆ, ಒಬ್ಬೊಬ್ರಿಗೆ ಮನೆ ಹತ್ರ ಆಗ್ಲಿ ಅಂತ ಆ ಕಾಲೇಜ್ಗಳು ತಗೋತಾರೆ. ಸೊ ನಾನ್ ಸಜೆಸ್ಟ್ ಮಾಡೋದು ಏನು ಅಂತಂದ್ರೆ, ಯಾವ ಕಾಲೇಜ್ ಚೆನ್ನಾಗಿದೆ ನಿಮ್ಗೆ, ಯಾವ ಕಾಲೇಜ್ ಓಕೆ ಅನ್ಸುತ್ತೆ, ಯಾವ ಕಾಲೇಜ್ ಫೀಸ್ ಕಮ್ಮಿ ಇದೆ. ಈಗ ಆಲ್ರೆಡಿ ಇಷ್ಟೊಂದು ಕಾಲೇಜ್ ಬಗ್ಗೆ ನಾನು ಫೀಸ್ ಡೀಟೇಲ್ಸು 2022 ಬಗ್ಗೆ ಹೇಳಿದ್ದೀನಿ, ಮತ್ತೆ ಅದ್ರ ಅಡ್ರೆಸ್ಸು, ಅದ್ರ ಅಫ್ಲಿಯೇಷನ್ಸು ಈ ತರ ಆಲ್ರೆಡಿ ಇಷ್ಟೊಂದು ವಿಡಿಯೋ ಮಾಡಿದ್ದೀನಿ. ಬರೋ ವಿಡಿಯೋದಲ್ಲಿ ಇನ್ನು ಬೇರೆ ಕಾಲೇಜಸ್ ಬಗ್ಗೆ ಮಾಡ್ತೀನಿ. ಯಾವ್ದಾದ್ ಬೇಕು ಅಂತ ಅಂದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಆದಷ್ಟು ಬೇಗ ವಿಡಿಯೋ ಮಾಡಾಕ್ತೀನಿ. ಸೊ ಈ ತರ ಇರುತ್ತೆ. ಸೊ ಎಲ್ಲ ಕಾಲೇಜ್ ಲಿಸ್ಟ್ಗಳು, ಕಾಲೇಜ್ ನೇಮ್ಗಳು ಮತ್ತೆ ಅದ್ರ ಕೋಡ್ಗಳು ಎಲ್ಲ ಬರೆದು ಇಟ್ಕೊಳ್ಳಿ. ಆಪ್ಷನ್ ಎಂಟ್ರಿ ಟೈಮಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಜೊತೆಗೆ ಆಪ್ಷನ್ ಎಂಟ್ರಿ ಜಾಸ್ತಿ ದಿನ ಇಲ್ಲ, ಟೈಮ್ ಕೊಟ್ಟಿಲ್ಲ, ಜಸ್ಟ್ 2-3 ಡೇಸ್ ಕೊಟ್ಟಿದ್ದಾರೆ. 2-3 ಡೇಸ್ ಅಲ್ಲಿ ನೀವು ಯೋಚನೆ ಮಾಡಲು ಆಗಲ್ಲ. ಸೊ ಈಗಿನಿಂದಾನೆ ಎಲ್ಲ ಯೋಚನೆ ಮಾಡಿ ಇಟ್ಕೊಂಡು ಆ ಟೈಮಲ್ಲಿ ಕರೆಕ್ಟಾಗಿ ಮಾಡಿ. ಸೊ ಆಪ್ಷನ್ ಎಂಟ್ರಿ ಸ್ಟೆಪ್ ಕೂಡ ನಾನು ಆಮೇಲೆ ಒಂದು ವಿಡಿಯೋ ಮಾಡಾಕ್ತೀನಿ ಅದು ಬಿಟ್ಟಾದಾಗ, ಅದೇ 30ನೇ ತಾರೀಕು. ಸೊ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ನಿಮ್ಗೆ ಯಾವ್ದಾರ ಡೌಟ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಬೇಗ ನಾನು ವಿಡಿಯೋ ಮಾಡಾಕ್ತೀನಿ. ಸೊ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್, ಆದಷ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ ವಿಡಿಯೋ ಮುಗಿಸಾದ್ಮೇಲೆ. ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಕೂಡ, ಇದು ಹೆಲ್ಪ್ ಆಗಲಿ. ಸೊ ಥ್ಯಾಂಕ್ ಯು ಎವ್ರಿ ಒನ್.